ಮೈಸೂರು ಸ್ಟಾರ್ಟಪ್ ಪೆವಿಲಿಯನ್ ಒಂದು ಕಾನ್ಸೆಪ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ಮೈಸೂರಲ್ಲಿ ಒಂದು ನವೋದ್ಯಮಗಳಿಗೆ ಒಂದು ವೇದಿಕೆ ಬೇಕಾಗಿತ್ತು. ಸೊ ಮೆಟ್ರೋ ಬೆಂಗಳೂರು ಅಂತ ನಗರಗಳಲ್ಲಿ ಇಷ್ಟು ವರ್ಷ ನಾವು ನೋಡಿದ್ದೀವಿ, ಟೆಕ್ ಎಕ್ಸ್ಪೋ ಮಾಡಿದ್ದಾರೆ, ಸುಮಾರು ದೊಡ್ಡ ದೊಡ್ಡ ಎಕ್ಸ್ಪೋ ಮಾಡಿದ್ದಾರೆ. ಅದೊಂದು ಸಮಾಗಮ ಆದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ ಇರುತ್ತೆ. ಮೈಸೂರು ಅಂತ ನಗರಗಳಲ್ಲಿ ನಾವು ಟೈರ್ ಟೂ ಸಿಟಿ ಅಂತ ಏನು ಹೇಳ್ತೀವಿ, ಅದಕ್ಕೆ ನಾವು ಒಂದು ವೇದಿಕೆ ಅಂತ ನೋಡಿದಾಗ ಸುಮಾರು ಅಸೋಸಿಯೇಷನ್ಸು ಚಿಕ್ಕ ಪುಟ್ಟ ಮತ್ತು ಆ್ಯಕ್ಟಿವಿಟೀಸ್ನ ಮಾಡ್ಕೋತಾ ಬರ್ತಾ ಇದ್ದಾರೆ. ಸೊ ಇಲ್ಲಿ ಮುಂದಿನ ಪೀಳಿಗೆಗೆ ಬೇಕಾಗಿರೋ ಒಂದು ಎಕೋಸಿಸ್ಟಮ್ ಏನು ಹೇಳ್ತೀವಿ, ನಮ್ಮ ಸುತ್ತಮುತ್ತ ವಾತಾವರಣ ಸರಿ ಹೊಂದಾವಣಿಕೆ ಇದೆಯಾ, ಅದಕ್ಕೆ ಬೇಕಾಗಿರೋ ಒಂದು ಪೂರಕ ವಾತಾವರಣ ಇದೆಯಾ, ಅದನ್ನು ಒಂದು ಪ್ರೆಸೆಂಟೇಷನ್ ಅಂತಲೇ ಹೇಳ್ಬೋದು. ಸೊ ಮುಂದಿನ ಇವಾಗಿನ ಸ್ಟಾರ್ಟಪ್ಸ್ಗಳು ಅಂತ ನಾವೇನು ಹೇಳ್ತೇವೆ ನವೋದ್ಯಮಿಗಳಿಗೆ, ಅವ್ರಿಗೆ ಒಂದು ಮೊದಲ ವೇದಿಕೆ ಏನಕ್ಕೆ ಅಂದರೆ ಅವ್ರಿಗೆ ಆಪರ್ಚುನಿಟೀಸು ಮೈಸೂರಲ್ಲಿ ಇದೆ. ಇಂಪಾರ್ಟೆಂಟಾಗಿ ಇನ್ವೆಸ್ಟರ್ಸ್ ಕಮ್ಯುನಿಟಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ. ಮುಂದೆ ನಾವು ಇವಾಗ ಈಗಿನ ಜನ್ರೇಷನ್ ಮುಂದಿನ ಪೀಳಿಗೆಗೆ ಹೋಗಬೇಕು ಅನ್ನೋ ಒಂದು ವಿಚಾರ ನೋಡಿದಾಗ ಅವರಿಗೆ ಮೈಸೂರಲ್ಲಿ ಏನೋ ಸ್ಟಾರ್ಟಪ್ ಆಗಲಿ ಒಂದು ಎಂಟರ್ಪ್ರಿನರ್ಶಿಪ್ ಬಗ್ಗೆ ಆಗಲಿ ಏನೋ ಮಾಡಬೇಕು ಅಂದಾಗ ಈ ಥರದೊಂದು ವೇದಿಕೆ ಇದೆ, ಸುಮಾರು ಅಸೋಸಿಯೇಟ್ಸ್ ಇದೆ, ಪಾಸಿಬಿಲಿಟೀಸ್ ಇದೆ ಅನ್ನೋದೊಂದು ತೋರಿಸ್ಕೊಳ್ಳೋಕ್ಕೋಸ್ಕರ ಮೊದಲ ಆಗಿ 3 ದಿವಸ ಈ ಕಾರ್ಯಕ್ರಮವನ್ನು ಆಗಸ್ಟ್ 5, 6, 7 ನಾವು ಅಂದ್ಕೊಂಡಿದ್ವಿ. ಅದರ ಸಿದ್ಧತೆ ಇವಾಗ ನಡೀತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಅದರ ನಾವು ಸಂಪೂರ್ಣ ವಿವರಗಳನ್ನು ನಾವು ನಿಮ್ಮ ಜೊತೆ ಹಂಚ್ಕೋತೀವಿ ಅಂತ.